ಇಫ್ ಯು ಆರ್ ಪ್ಲಾನಿಂಗ್ ಟು ಬಿ ಸಿಂಗಲ್ ಆಲ್ ಯುವರ್ ಲೈಫ್ ಇಟ್ಸ್ ಎ ಡಿಮನ್ ಇನ್ಫ್ಲೂಯೆನ್ಸಿಂಗ್ ಯು. ನೀವು ಜೀವನ ಪೂರ್ತಿ ಏಕಾಂಗಿಯಾಗಿ ಇರಬೇಕು ಎಂಬುದಾಗಿ ಬಯಸುದಾದ್ರೆ ಅದು ದುರಾತ್ಮನ ಒಂದು ಪ್ರೇರೇಪಣೆ ನಿಮ್ಮ ಜೀವನದಲ್ಲಿ. ಫೋರ್ಬಿಡಿಂಗ್ ಟು ಮ್ಯಾರಿ ಇಸ್ ಅ ಡಾಕ್ಟ್ರಿನ್ ಆಫ್ ಡೀಮನ್ಸ್ ದ ಬೈಬಲ್ ಸೇಸ್ ಇನ್ ಟಿಮೊಥಿ. ಮದುವೆ ಮಾಡ್ಕೊಳ್ಬೇಡಿ ಎಂಬುದು ಹೇಳುವಂಥದ್ದು ದುರಾತ್ಮನ ಉಪದೇಶ, ದೆವ್ವದ ಉಪದೇಶ ಎಂಬುದಾಗಿ. ವೈ ಯು ಡೋಂಟ್ ಗೆಟ್ ಮ್ಯಾರಿಡ್? ಯಾಕೆ ನೀವು ಮದುವೆ ಮಾಡ್ಕೊಳ್ಬಾರ್ದು? ಬಿಕಾಸ್ ಯು ಡೋಂಟ್ ಗೆಟ್ ಅಫೆಂಡೆಡ್. ನೀವು ಮನಸ್ತಾಪಕ್ಕೆ ಒಳಗಾಗಬಾರ್ದು ಎಂಬ ಒಂದು ವಿಷಯಕ್ಕಾಗಿ ನೀವು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತೀವಿ. ಮ್ಯಾರೇಜ್ ಪಣ್ಣಾದ ಪ್ರಾಬ್ಲಮ್, ಮ್ಯಾರೇಜ್ ಪಣ್ಣಾದ ಅಫೆನ್ಸ್ ವರೋ, ಮ್ಯಾರೇಜ್ ಪಣ್ಣಾಮೇ ಇರ್ಕ್ರೇನೆ. ಮದುವೆ ಮಾಡ್ಕೊಂಡ್ರೆ ಸಮಸ್ಯೆ, ಮದುವೆ ಮಾಡ್ಕೊಂಡ್ರೆ ಮನಸ್ತಾಪ, ಮದುವೆ ಮಾಡ್ಕೊಳ್ದ್ರೆ ನಾನು ಸಂತೋಷವಾಗಿರ್ಬೋದಲ್ಲ. ಪಕ್ಕದ ಪರ್ಸನ್ ಅಫೆನ್ಸಸ್ ವಿಲ್ ಕಮ್, ಮನಸ್ತಾಪಗಳು ಬರುತ್ತದೆ. ಆಸ್ಕ್ ಎನಿ ಮ್ಯಾರಿಡ್ ಪರ್ಸನ್ ಹಿಯರ್ ಹೌ ಮೆನಿ ಅಫೆನ್ಸಸ್ ದೇ ಹ್ಯಾವ್. ಮದುವೆ ಆಗಿರೋ ಪ್ರತಿಯೊಬ್ಬರನ್ನ ಕೇಳಿ ಎಷ್ಟು ಮನಸ್ತಾಪಕ್ಕೆ ಒಳಗಾಗಿದ್ದಾರೆ ಅಂತ. ಇಲ್ಲ ಇಲ್ಲ ಭಯಂಕರಮಾವರ್ಕರಿಂಗ್ ನೋ ನೋ. Ask, go ask the husbands and wives, have you ever been offended with your spouse? ಯಾವಾದ್ರೆ ನಿಮ್ಮ ಮನಸ್ ನಿಮ್ಮ ಪತಿ ಮೇಲೋ ಅಥವಾ ಗಂಡನ ಮೇಲೋ ಮನಸ್ತಾಪಕ್ಕೆ ಒಳಗಾಗಿದ್ದೀರಾ ಅಂತ ಕೇಳಿ. I am offended with that my spouse. I am often offended with my spouse. ಯಾವಾಗಲೂ ಮನಸ್ತಾಪಕ್ಕೆ ಒಳಗಾಗಿದ್ದೀನಿ. Why? Because you're doing one another thing, and when you do one another thing, differences of opinion will come, views will be different. Black will be nice, no white will be nice. Black will be nice, no white will be nice. So this kind of things cause offense. Jesus is saying it is impossible that will not happen. Now ಒಬ್ಬರಿಗೊಬ್ಬರು ಅಂತ ಹೇಳಬೇಕಾದ್ರೆ ನಮ್ಮ ಪ್ರತಿಯೊಬ್ಬರ ದೃಷ್ಟಿಕೋನಗಳು ಬೇರೆ ಬೇರೆ ಆಗಿದೆ, ನಮ್ಮ ಒಪಿನಿಯನ್ಗಳು ಬೇರೆ ಬೇರೆ ಆಗಿದೆ, ವ್ಯತ್ಯಸ್ತವಾಗಿ ಚಿಂತಿಸ್ತೇವೆ, ಹಾಗಾಗಿ ಮನಸ್ತಾಪಗಳು ಬರುವುದು ಸಹಜ. ಅದನ್ನೇ ಯೇಸುಸ್ವಾಮಿ ಹೇಳ್ತಾರೆ, ಬರದೇ ಇರುವುದಕ್ಕೆ ಸಾಧ್ಯವಿಲ್ಲ, ಮನಸ್ತಾಪಗಳು ಬರದೇ ಇರುವುದಕ್ಕೆ ಸಾಧ್ಯವಿಲ್ಲ. ಟೆಲ್ ಯುವರ್ ಫ್ರೆಂಡ್ ದೇರ್ ಇಸ್ ಪೇನ್ ಇನ್ ರಿಲೇಶನ್ಶಿಪ್ಸ್. ಸಂಬಂಧಗಳಲ್ಲಿ ನೋವಿದೆ ನಿಜ, ಬಟ್ ಸೇ ದೇರ್ ಇಸ್ ನೋ ಅದರ್ ಬ್ಲಿಸ್ ಲೈಕ್ ರಿಲೇಶನ್ಶಿಪ್ಸ್. ಟೆಲ್ ಯುವರ್ ಫ್ರೆಂಡ್ ಆದರೆ ಸಂಬಂಧದ ರೀತಿಯಲ್ಲಿ ಒಂದು ಸಂತೋಷವುಳ್ಳ ವಿಷಯ ಬೇರೆ ಯಾವುದೂ ಇಲ್ಲ. ಆಮೇನ್. Amen. Yes, there is pain, there is offense, but when you overcome that and the one unity and joy comes, that you can't get anywhere. ಹೌದು, ನಿಜ ನೋವಿದೆ, ಮನಸ್ತಾಪ ಇದೆ ಸಂಬಂಧದಲ್ಲಿ, ಆದರೆ ಆ ಸಂಬಂಧದಲ್ಲಿ ಸಿಗುವಂತಹ ಸಂತೋಷ ಇದೆಯಲ್ಲ, ಅದು ಬೇರೆ ಎಲ್ಲಿಂದೂ ಸಹ ಸಿಗೋದಕ್ಕೆ ಸಾಧ್ಯ ಇಲ್ಲ. What is Himalaya Christian talk to me? ಹಿಮಾಲಯ ಕ್ರೈಸ್ತತ್ವ ಅಂದ್ರೆ ಏನು? ಬೌಂಡ್ರಿ 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 ಸೊಲ್ಲಿ ಕಡಿಸ್ಲಿ ಹಿಮಾಲಯ ಒಂಡಿಯಾ ಇರ್ಕ್ರಂಗೆ, ಎಲ್ಲರದಿಂದ ಅಂತರವನ್ನು ಕಾದುಕೊಳ್ಳುವುದು ಹೇಳಿ ಯಾವುದೋ ಒಂದು ಬೆಟ್ಟದ ಮೇಲೆ ಏಕಾಂಗಿಯಾಗಿದ್ದಾನೆ. ಇವನಾದ ಪ್ರಶ್ನೆ, ಅವನಾದ ಪ್ರಶ್ನೆ, ದಿಸ್ ಗ್ರೂಪ್ ಇಸ್ ದ ಪ್ರಾಬ್ಲಮ್, ಸೊ ಐ ಡೋಂಟ್ ವಾಂಟ್ ಎನಿಬಡಿ, ಐ ವಿಲ್ ಬಿ ಅಲೋನ್. ಇವನಿಂದ ಸಮಸ್ಯೆ, ಅವನಿಂದ ಸಮಸ್ಯೆ, ಈ ಸಭೆಯಿಂದ ಸಮಸ್ಯೆ ಅಂತ ಹೇಳಿ ಏಕಾಂಗಿಯಾಗಿದ್ದೇನೆ. ಕಮಾನ್ ಟೆಲ್ ಯುವರ್ ಫ್ರೆಂಡ್, ಐ ಹ್ಯಾವ್ ಅ ಪ್ರೊಫೆಟಿಕ್ ವರ್ಡ್ ಫಾರ್ ಯು. ಕಮಾನ್ ಟೆಲ್ ಯುವರ್ ಫ್ರೆಂಡ್, ನಿನಗೊಂದು ಪ್ರವಾದನ ವಾಕ್ಯ ಇದೆ. ಕೈ ಕೈ ಬಿಡಿ, ಐ ಹ್ಯಾವ್ ಅ ಪ್ರೊಫೆಟಿಕ್ ವರ್ಡ್ ಫಾರ್ ಯು. ನಿನಗೊಂದು ಪ್ರವಾದನ ವಾಕ್ಯ ಇದೆ. ಝೂ ಅಬಡಿಯಲ್ಲ ಪಣ್ಣಂಗ ಸೇ, ಗಾಡ್ ಇಸ್ ಸೇಯಿಂಗ್, ದೇವರು ಹೇಳ್ತಿದ್ದಾರೆ, ಇಟ್ಸ್ ನಾಟ್ ಗುಡ್, ಅದು ಒಳ್ಳೇದಲ್ಲ, ಫಾರ್ ಯು ಟು ಬಿ ಅಲೋನ್, ನೀನು ಏಕಾಂಗಿಯಾಗಿ ಇರುವಂತದ್ದು. Hallelujah. Yeah, that's the first not good in the Bible. ಅದೇ ಮೊದಲ ಒಂದು ವಾಕ್ಯ, ಮನುಷ್ಯನ ಏಕಾಂಗಿ ಇರುವುದು ಒಳ್ಳೇದಲ್ಲ ಎಂಬುದಂತದ್ದು. God kept saying good 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 very good very good 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 very good very good 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 finally first not good he said Adam ondiya irukra, it's not good for a man to be alone, that's the first not good. ಸತ್ಯವೇದದಲ್ಲಿ ಮೊದಲನ ಆದಿಕಾಲದಲ್ಲಿ ಹೇಳ್ತಾನೆ, ಎಲ್ಲದನ್ನ ಸೃಷ್ಟಿ ಮಾಡಿ ಎಲ್ಲದೂ ಒಳ್ಳೇದು 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 ಅಂತ ಹೇಳಿ ಆದವನ ನೋಡುವಾಗ ಒಬ್ಬಂಟಿಗನಾಗಿದ್ದಾನೆ, ಇದು ಒಳ್ಳೇದಲ್ಲ ಎಂಬುದಾಗಿ ಹೇಳಿ ದೇವರು ಫಸ್ಟ್ ಅದನ್ನ ಹೇಳಿದ್ರು. When somebody hurts you, ಯಾರಾದ್ರೂ ನಿಮಗೆ ಗಾಯ ಮಾಡುವುದಾದ್ರೆ, divorce the hurt, ಅವ್ರು ಮಾಡಿದಂತ ಗಾಯವನ್ನು ವಿಚ್ಛೇದಿಸಿ, and stay connected with the person, ಆದ್ರೆ ಆ ವ್ಯಕ್ತಿಯೊಂದಿಗೆ ನೀವು ಸಂಪರ್ಕದಲ್ಲಿರಿ, ಸೊ ದಟ್ ಯುವರ್ ಹೆವನ್ಲಿ ಫಾದರ್ ಕ್ಯಾನ್ ಗೆಟ್ ದ ಜಾಬ್ ಡನ್. ನಿಮ್ಮ ಪರಲೋಕದ ತಂದೆ ಆ ಕಾರ್ಯಗಳನ್ನು ಸರಿ ಮಾಡ್ತಾನೆ. ಪಕ್ಕದ ಪಾಸ್ಟರ್, ಗಾಡ್ ವಿಲ್ ಎಂಟರ್. ಕಮ್ ಆನ್ ಟೆಲ್ ಯುವರ್ ಫ್ರೆಂಡ್, ದೇವರು ಈ ವಿಷಯದಲ್ಲಿ ಪ್ರವೇಶಿಸ್ತಾನೆ. ಬಟ್ ಇಫ್ ಯು ಆರ್ ಹೋಲ್ಡಿಂಗ್ ಆನ್ ಟು ಅನ್ಫರ್ಗಿವ್ನೆಸ್ ಟುವರ್ಡ್ಸ್ ದಟ್ ಪರ್ಸನ್, ನೀವು ಮತ್ತೊಂದು ವ್ಯಕ್ತಿಯ ಮೇಲೆ ನೀವು ಕಠಿಣವಾಗಿ ನಿಮ್ಮ ಮನಸ್ಸನ್ನು ಕಠಿಣ ಮಾಡಿಕೊಳ್ಳುವುದಾದ್ರೆ, ಯು ವಿಲ್ ಬಿ ಟಾರ್ಚರ್ಡ್, ನಿಮ್ಮನ್ನೇ ನೀವು ಹಿಂಸೆ ಮಾಡ್ಕೊಳ್ತೀರ. ಯು ವಿಲ್ ಗೋ ಥ್ರೂ ಟರ್ಮೋಯಿಲ್, ದಟ್ ಇಸ್ ಯುಲ್ ಬಿ ವಂಡರಿಂಗ್ ವೈ ನಥಿಂಗ್ ಇಸ್ ವರ್ಕಿಂಗ್, ವೈ ಐ ಎಮ್ ಸೋ ಡಿಪ್ರೆಸ್, ವೈ ಯು ಡೋಂಟ್ ನೋ ದಟ್ ದೇರ್ ಸೋ ಮಚ್ ಅನ್ಫರ್ಗಿವ್ನೆಸ್ ಟುವರ್ಡ್ಸ್ ದಟ್ ಪರ್ಸನ್ ಆರ್ ದಟ್ ಗ್ರೂಪ್ ಆಫ್. ನೀವೇ ನಿರುತ್ಸಾಹದಲ್ಲಿ ಇರ್ತೀರಾ, ಯಾಕೆ ನಾನು ನಿರುತ್ಸಾಹವಾಗಿದ್ದೇನೆ, ಯಾಕೆ ನನಗೆ ಸಂತೋಷ ಇಲ್ಲ ಎಂಬುದಾಗಿ ನೀವು ಯೋಚನೆ ಮಾಡೋದಾದ್ರೆ, ನೀವು ಬೇರೊಂದು ವ್ಯಕ್ತಿಯ ಮೇಲೆ ಕ್ಷಮಿಸದೆ ನೀವು ಅವರ ಮೇಲೆ ಮನಸ್ಸನ್ನು ಕಠಿಣ ಮಾಡ್ಕೊಂಡಿದ್ದೀರಾ. ಟೆಲ್ ಯುವರ್ ಫ್ರೆಂಡ್, ಫೋರ್ಗಿವ್ನೆಸ್, ಕ್ಷಮಿಸುವಿಕೆ, ಇಫ್ ಯು ರೈಟಿಂಗ್ ರೈಟ್ ದಿಸ್ ಕೋಟ್ ಡೌನ್, ಫೋರ್ಗಿವ್ನೆಸ್ ಇಸ್ ಯು ಸೆಟ್ಟಿಂಗ್ ದ ಪ್ರಿಸನರ್ ಫ್ರೀ ನೋವಿಂಗ್ ದಟ್ ಯು ಆರ್ ದ ಪ್ರಿಸನರ್. ಕ್ಷಮಿಸುವಿಕೆ ಅನ್ನುವಂಥದ್ದು ಸೆರೆಮನೆಯಲ್ಲಿ ಇರುವಂಥ ವ್ಯಕ್ತಿಯನ್ನು ಬಿಡುಗಡೆ ಮಾಡ್ತೀರಾ, ನೀವು ಅರ್ಥ ಮಾಡ್ಕೊಂಡಿದ್ದೀರಾ ನೀವೇ ಆ ಸೆರೆಮನೆಯಲ್ಲಿ ಇರುವಂಥ ವ್ಯಕ್ತಿ ಎಂಬುದನ್ನು. ಫೋರ್ಗಿವ್ನೆಸ್, ಕ್ಷಮಿಸುವಿಕೆ, ಇಸ್ ಟು ಸೆಟ್ ಪೀಪಲ್ ಫ್ರೀ ಫ್ರಮ್ ಪ್ರಿಸನ್ ನೋಯಿಂಗ್ ದಟ್ ಯು ಯೋರ್ ಸೆಲ್ಫ್ ಆರ್ ಇನ್ ದ ಪ್ರಿಸನ್ ಆ್ಯಂಡ್ ಯು ಆರ್ ಆ್ಯಕ್ಚುಲಿ ಸೆಟ್ಟಿಂಗ್ ಯೋರ್ ಸೆಲ್ಫ್ ಫ್ರೀ ಬೈ ಫೋರ್ಗಿವಿಂಗ್. ಕ್ಷಮಿಸುವಿಕೆ ಅನ್ನುವಂಥದ್ದು ಜನರನ್ನು ನೀವು ಸೆರೆಮನೆಯಿಂದ ಬಿಡುಗಡೆ ಮಾಡ್ತಿದ್ದೀರಾ,
ಏನು ಅಂತ ಹೇಳಿದ್ರೆ ನೀವೇ ಸೆರೆಮನೆಯಲ್ಲಿ ಇರೋದ್ರಿಂದ ನಿಮ್ಮನ್ನು ನೀವೇ ಬಿಡುಗಡೆ ಮಾಡ್ಕೊಳ್ತಿದ್ದೀರಾ. ಸೊ ಟುಡೇ ದಿ ಲಾರ್ಡ್ ವಾಂಟ್ಸ್ ಟು ಮಿನಿಸ್ಟರ್ ಟು ಆಲ್ ಆಫ್ ಯು. ಈ ಒಂದು ದಿವಸದಲ್ಲಿ ದೇವರು ನಿಮ್ಮೊಂದಿಗೆ ಕಾರ್ಯವನ್ನು ಮಾಡ್ತಿದ್ದಾನೆ.